ಸಂಸ್ಥೆಯ ಕಾರ್ಯಾಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 75ನೇ ಜನ್ಮದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗವು ಅವರ ಹುಟ್ಟೂರಾದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಅಮೃತ ಮಹೋತ್ಸವ ಆಚರಣೆಯ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ ಹಾಗೂ ಅವರ ಕುರಿತಾಗಿರೋ ಜೀವನ ಚರಿತ್ರೆಯ ಶಾರದಾ ಪ್ರಭೆ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಚಿಂಚನೀಯ ಅಲ್ಲಮಪ್ರಭು ಸ್ವಾಮೀಜಿ, ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ, ಗೊಡಗೇರಿಯ ಮಲ್ಲಯ್ಯ ಸ್ವಾಮೀಜಿ, ಕಮತ್ಯಾನಟ್ಟಿಯ ಗುರುದೇವ ದೇವರು, ಬೆಳಗಾವಿಯ ಕಾರಂಜಿ ಮಠದ ಶಿವಯೋಗಿ ದೇವರುಗಳ ಸಾನ್ನಿಧ್ಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಗೊಂಡಿತು. ರಾಯಬಾಗ ಶಾಸಕರು ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವ ದುರ್ಯೋಧನ ಐಹೊಳೆ ಅವರು ಅಂಕ್ಲಿಯ ಶ್ರೀಮತಿ ಭಾರತಿ ಸಂಜಯ್ ಕೋರೆ ಅವರು ರಚಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೀವನ ಚರಿತ್ರೆಯ ಕುರಿತಾದ ಶಾರದಾ ಪ್ರಭೆ ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಹುಟ್ಟುಹಬ್ಬದ ಅಮೃತ ಮಹೋತ್ಸವ ನಿಮಿತ್ತವಾಗಿ ಈಗಾಗಲೇ 3 ದಿನದಿಂದ ಪ್ರಾರಂಭ ಆಗಿ ಇವತ್ತು ಅವರ ಹುಟ್ಟುಹಬ್ಬ. ಅದಕ್ಕೆ ಪ್ರತಿಯೊಂದು ಕೂಡ ನಾವು ಇಲ್ಲಿ ಅವರ ಹುಟ್ಟುಹಬ್ಬನ ನಾವು ಎಲ್ಲ ಸಂಘ ಸಂಸ್ಥೆಯವರು ಕೂಡ್ಕೊಂಡು ಆಚರಣೆ ಮಾಡ್ತೀವಿ. ಆದರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಪ್ರಭಾಕರ್ ಕೋರೆ ಅವರು ಕೃಷಿ ವಿಚಾರ ಸಂಕೀರ್ಣ ಎಕರೆಯಲ್ಲಿ 100 ಟನ್ಗಿಂತ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ಕುರಿತು ಕೃಷಿ ಉಪನ್ಯಾಸ, ಸುಸ್ಥಿರ ಹಾಗೂ ಆರೋಗ್ಯವಂತ ಸಮಾಜಕ್ಕಾಗಿ ನೈಸರ್ಗಿಕ ಸಾವಯವ ಕೃಷಿ, ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಹಾಗೂ ಕೌಶಲ್ಯಾಭಿವೃದ್ಧಿ ಕುರಿತು ಮಾರ್ಗದರ್ಶನ. ಅಂಕ್ಲಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬ ಆಚರಣಾ ಸಮಿತಿಯ ಅಧ್ಯಕ್ಷರು ಆಗಿರುವ, ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ನಿರ್ದೇಶಕರು ಆಗಿರುವ ಬಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ನೆರ್ಲಿ, ಕೆಎಲ್ಇ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವಿಡಿ ಪಾಟೀಲ್, ಬೆಳಗಾವಿಯ ಜೆಎನ್ಎಂಸಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎನ್ಎಸ್ ಮಹಾಂತಶೆಟ್ಟಿ, ಶಾರದಾ ಪ್ರಭೆ ಪುಸ್ತಕದ ಲೇಖಕಿ ಶ್ರೀಮತಿ ಭಾರತಿ ಸಂಜಯ್ ಕೋರೆ ಸೇರಿದಂತೆ ಹಲವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಬ್ಯಾಂಕಿನ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೆ ಪ್ರಭಾಕರ್ ಕೋರೆಯವರ ಅಭಿಮಾನ ಬಳಕದ ಎಲ್ಲ ಈ ಸುತ್ತಲಿನ ರೈತ ಬಾಂಧವರಿಗೆ ಮತ್ತೊಂದು ವಂದನೆ ಗಳಿಸಿ, ಶ್ರೀಗಳಲ್ಲಿ ಮತ್ತೊಂದು ಭಾವನೆ ನಮಸ್ಕರಿಸಿ 10-15 ವರ್ಷದಿಂದ ಸಮಿತಿ ಅವರ ಹುಟ್ಟಪ್ಪನ್ನು ಆಚರಿಸುತ್ತಾ ಬಂದಿದೆ. ಆವಾಗ ಅವರ ಪ್ರಭಾಕರ್ ಕೋರೆಯವರು ಇಲ್ಲಿ ಅವೈಲೇಬಲ್ ಇರುವಾಗುತ್ತಿದ್ದರು. ಹೀಗಾಗಿ ಎಲ್ಲ ನಾವು ಇಷ್ಟೇ ಒಂದು ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು ಮಾಡಿ ಎದುರು ಮಾಡ್ತಿದ್ವಿ. ಇವತ್ತಿನ ದಿವಸ ಸಾಹೇಬರಲ್ಲಿ ಇಲ್ಪಾನ ಇದು ಮಾಡ್ರಿ, ನಾನು ಎಲ್ಲಿ ಪ್ರವಾಸ ಹೋಗ್ತೀನಿ ಅಂತಂದ್ಕೊಳ್ಳೇ ಅದು ಒಂದು ಸಂತೋಷದಿಂದ ಇವತ್ತಿನ ದಿವಸ 75ನೇ ಅಮೃತ ಮಹೋತ್ಸವ ಇರೋದ್ರಿಂದ ನಾವು ಒಂಥರ ಒಂದು ಕಮಿಟಿ ವತಿಯಿಂದ ಅವರೂ ಎಲ್ಲ ಭಾಳ ಇದು ಮಾಡಿ ಅವರ ಬಳಗ ಮತ್ತು ಚಿನ್ನಾನ ಬಸಪ್ರಭುರಿ ಸರ್ಕಾರ ಸರ್ಕಾರಕ್ಕೆ ಎಲ್ಲ ನಿರ್ದೇಶಕ ಮಂಡಳಿಯವರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಅವರು ಮಾತನಾಡಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾಡಿರೋ ಕಾರ್ಯ ಸಾಧನೆಗಳನ್ನು ಕೊಂಡಾಡಿದರು. ಹುಕ್ಕೇರಿ ತಾಲೂಕಿನ ಗೊಡಗೇರಿಯ ಶಿವಾನಂದ ಮಠದ ಮಲ್ಲಯ್ಯ ಸ್ವಾಮೀಜಿ ಅವರು ಕೂಡ ಮಾತನಾಡಿ, ಒಬ್ಬ ವ್ಯಕ್ತಿ ಒಂದು ಶಕ್ತಿ ಹೇಗೆಲ್ಲ ಆಗಬಹುದು ಅನ್ನೋದನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನು ನೋಡಿ ಕಲಿಯಬೇಕು ಎಂದರು. ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಸ್ವಾಮೀಜಿ ಅವರು ಕೂಡ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ದೇಶ ವಿದೇಶಗಳಲ್ಲೂ ಕೂಡ ಕೆಎಲ್ಇ ಸಂಸ್ಥೆ ಕೀರ್ತಿಯನ್ನು ಪಸರಿಸಿದ್ದಾರೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಕಮತ್ಯಾನಟ್ಟಿಯ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠದ ಗುರುದೇವ ದೇವರು ಅವರು ಕೂಡ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮುಂದಾಳತ್ವದಲ್ಲಿ ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಎಂಬುದನ್ನು ಕುರಿತು ಹೇಳಿದರು. ನಂತರ ಶ್ರೀ ಶಾರದಾದೇವಿ ಪ್ರೌಢಶಾಲೆಯ ಆವರಣದಲ್ಲಿ ಕೆಎಲ್ಇ ಆಸ್ಪತ್ರೆಯಿಂದ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 100+ ಜನರು ಭಾಗಿಯಾಗಿ ತಮ್ಮ ಆರೋಗ್ಯವನ್ನು ವೈದ್ಯರಿಂದ ತಪಾಸಣೆ ಮಾಡಿಕೊಂಡು ಸೂಕ್ತ ಚಿಕಿತ್ಸೆ ಹಾಗೂ ಔಷಧೋಪಚಾರವನ್ನು ಪಡೆದುಕೊಂಡರು. ಅಷ್ಟೇ ಅಲ್ಲದೆ ರಕ್ತದಾನ ಶಿಬಿರದಲ್ಲೂ ಕೂಡ 100+ ಜನರು ಭಾಗವಹಿಸಿ ರಕ್ತದಾನವನ್ನು ಮಾಡುವ ಮೂಲಕ ಕೃತಜ್ಞತೆಯನ್ನು ಮೆರೆದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ.